ಕೈಯಲ್ಲಿ ಕಾಸಿಲ್ಲದಂತ ಅದೆಷ್ಟೋ ಬಡ ಜನರಿಗೆ ಕಾಯಿಲೆ ಕಸಾಲೆ ಅಂತ ಬಂದ್ರೆ ಸರ್ಕಾರಿ ಆಸ್ಪತ್ರೆಗಳೇ ಗತಿ. ಅದರಲ್ಲೂ ಮನೆ ಯಜಮಾನ ನೆನೆಸಿಕೊಂಡಾತ ಶಸ್ತ್ರಚಿಕಿತ್ಸೆಗಳಂತ ದೊಡ್ಡ ಕಾಯಿಲೆಗೆ ಒಳಗಾಗಿ ಹಾಸಿಗೆ ಹಿಡಿದ್ರಂತೂ ಆತನ ಜೊತೆಗೆ ಕುಟುಂಬವು ನರಳುವಂತಾಗುತ್ತೆ. ಈಗ್ಯಾಕೆ ಮಾತು ಅಂತಿರಲ್ವಾ, ತುಮಕೂರು ಮೂಲದ ರಾಜಶೇಖರ್ ಎಂಬ 55 ಆಸುಪಾಸಿನ ವ್ಯಕ್ತಿ ಕಳೆದ 2-3 ತಿಂಗಳಿಂದ ಹರ್ನಿಯಾ ಎಂಬ ಕಾಯಿಲೆಯಿಂದ ನರಳುತ್ತಿದ್ರು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿರೋ ಈತನಿಗೆ ಇನ್ನೂ ಓದುತ್ತಿರೋ ಒಬ್ಬ ಮಗನಿದ್ದಾನೆ. ಈತನ ದುಡಿಮೆಯನ್ನ ನಂಬಿಯೇ ಇವರ ಕುಟುಂಬ ಜೀವನ ಸಾಗಿಸಬೇಕು. ಕಡು ಬಡವರಾಗಿರುವ ರಾಜಶೇಖರ್ಗೆ ವಿಪರೀತ ಹೊಟ್ಟೆ ನೋವು ಕಾಣಿಸಿಕೊಂಡಾಗ ಹತ್ತಿರದ ಯಾವುದೋ ಆಸ್ಪತ್ರೆಗೆ ತೋರಿಸ್ತಾರೆ. ಆದ್ರೂ ಅಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗದೆ ದಿನ ಕಳೆದಂತೆ ಕಾಯಿಲೆ ಉಲ್ಬಣಗೊಂಡಿದೆ. ಇನ್ನು ಖಾಸಗಿ ಆಸ್ಪತ್ರೆಗೆ ಹೋಗಿ ತೋರಿಸುವಷ್ಟು ಇವರಿಗೆ ಆರ್ಥಿಕ ಸಾಮರ್ಥ್ಯವೂ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇವರ ನೆರವಿಗೆ ಬಂದಿದ್ದೆ ಪಬ್ಲಿಕ್ ನೆಕ್ಸ್ಟ್ ತಂಡ. ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ರಾಜಶೇಖರ್ ನನ್ನ ಅಪಾರ್ಟ್ಮೆಂಟ್ ನಲ್ಲಿ ಹತ್ತಿರದಿಂದ ನೋಡಿದ ಪಬ್ಲಿಕ್ ನೆಕ್ಸ್ಟ್ ತಂಡ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಗೆ ಈತನನ್ನ ಕಳುಹಿಸಿಕೊಡುತ್ತೆ. ಮುಂದೇನಾಯ್ತು ಅಂತ ನಾವೀಗ ಕೆಸಿ ಜನರಲ್ ಆಸ್ಪತ್ರೆಯ ಸಿಇಒ ಡಾಕ್ಟರ್ ಇಂದಿರಾ ಕಬಾಡಿ ಅವರನ್ನೇ ಕೇಳೋಣ. ಹೌದು, ಇತ್ತೀಚೆಗೆ ಒಂದು ರಾಜಶೇಖರ್ ಅಂತ ವ್ಯಕ್ತಿ, ಒಂದು 50 ವ್ಯಕ್ತಿ, ತಮ್ಮ ಕಡೆಯಿಂದ ರೆಫರ್ ಆಗಿತ್ತು. ಮತ್ತೆ ಅದ್ರ ಜೊತೆಗೆ ತುಂಬಾ ಬಡವರು ಅಂತಾನೂ ಗೊತ್ತಾಯ್ತು, ಯಾಕಂದ್ರೆ ಎಲ್ಲ ಕಡೆ ಹೋಗಿ ಬಂದಿದ್ದಾರೆ ಅವ್ರ ಟ್ರೀಟ್ಮೆಂಟ್ಗೆ. ಸಾಧ್ಯ ಆಗದೇ ಇದ್ದಾಗ ಈ ಕೆಸಿ ಜನರಲ್ ಹಾಸ್ಪಿಟ್ಲಿಗೆ ಬಂದಾಗ ಅವ್ರ ಕಂಡೀಷನ್ನು ಸ್ವಲ್ಪ ಅದಕ್ಕೆ ಹೊಟ್ಟೆ ನೋವು ಅಂತ ಬಂದಿದ್ದು. ಅವಾಗ ನಮ್ಮ ತಜ್ಞ ವೈದ್ಯರು ಡಾಕ್ಟರ್ ಕವಿತಾ ಅನ್ನೋರ ಒಂದು ಇದರಲ್ಲಿ ಅದರಿಂದಲ್ಲಿ ಅವ್ರನ್ನ ಚಿಕಿತ್ಸೆಗೆ ಒಳಪಡಿಸಿದಾಗ ಅದನ್ನು ಅಂಬಲಿಕಲ್ ಹರ್ನಿ ಅಂತ ಹೇಳಿಬಿಟ್ಟು ಸ್ವಲ್ಪ ಕಾಂಪ್ಲಿಕೇಟೆಡೇ ಇತ್ತು ಅಂತ ಒಂದು ಕೇಸನ್ನು ಅವರು ಅಂದರೆ ಬಂದಾಗ ಬಂದ ತಕ್ಷಣ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ, ಟ್ರೀಟ್ಮೆಂಟು ಅಂದರೆ ತಕ್ಕನಾಗಿ ಇಮಿಡಿಯೇಟಾಗಿ ಆಗುವಂಥದ್ದು, ಯಾಕಂದರೆ ಜನಕ್ಕೆ ತೊಂದರೆ ಆಗಬಾರ್ದಂದಾಗ ಇಲ್ಲಾಂದರೆ ತುಂಬ ವಿಳಂಬ ಮಾಡುವುದು ಸರ್ಜರಿಗಳನ್ನು ಈ ಥರ ಎಲ್ಲ ಆಗದೇ ಪೇಷಂಟು ಬಂದಾಗ ಅದಕ್ಕೆ ತ್ವರಿತವಾದ ಒಂದು ಏನು ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿಬಿಟ್ಟು ಒಂದು 2-3 ದಿವಸ ಆಯಿತು ನಾವು ಅದಕ್ಕೆ ಸರ್ಜರಿ ಕೂಡ ಮಾಡಲಾಗಿದೆ. ಪೇಷಂಟು ನಮ್ಮ ರಿಕವರಿ ವಾರ್ಡಲ್ಲಿ ತುಂಬ ಉತ್ತಮವಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಇನ್ನೊಂದು 2-3 ದಿವಸದಲ್ಲಿ ಕೂಡ ಅವರು ಗುಣಮುಖರಾಗಿ ನಮ್ಮ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗ್ತದೆ. ಒಂದು ಸಂತೋಷ ಅಂದರೆ ಏನು, ಅವರು ಕೂಡ ಒಂದು ನಮ್ಮ ಚಿಕಿತ್ಸೆಗೆ ಸ್ಪಂದನೆ ಮಾಡಿಕೊಂಡು ನಗುಮುಖದಿಂದ ಅವರೇನು, ನಮ್ಮ ವೈದ್ಯರು ಕೂಡ ಅಷ್ಟೇ ಬೆಳಗ್ಗೆಯಿಂದ ಹೇಳ್ತಿರ್ತೀವಿ ನಾವು ಯಾವುದೇ ಒಂದು ವ್ಯಕ್ತಿಗಳದ್ದು ಏನೋ ಕಾಂಪ್ಲಿಕೇಟೆಡ್ ಇದ್ದಾಗ ನಮ್ಮ ಒಂದು ಚರ್ಚೆ ಆಗ್ತಾ ಇರುತ್ತೆ ಆಸ್ಪತ್ರೆಯಲ್ಲಿ. ಆ ವಿಭಾಗದ ಮುಖ್ಯಸ್ಥರ ಜೊತೆ ಮಾತಾಡುವಾಗ ವೈದ್ಯರು ಹೇಗೆ ಅವ್ರ ಜೊತೆ ಸಂಪಾದನೆ ಮಾಡ್ತಾರೆ, ಅವ್ರಿಗೆ ತಕ್ಕನ ಯಾವುದಾದ್ರೂ ಅನಾನುಕೂಲ ಆಗಿದ್ರೂ ಕೂಡ ನಾವು ಗ್ಯಾಪ್ಸನ್ನು ನಾನು ಇಮಿಡಿಯೇಟಾಗಿ ತ್ವರಿತವಾಗಿ ಅವ್ರಿಗೆ ಕೂಡ ಸ್ಪಂದನೆ ಮಾಡಿ ಅದನ್ನು ಅಡ್ರೆಸ್ ಮಾಡ್ತಾ ಇರ್ತೀನಿ. ಅದೊಂದು ಬ್ಯಾಕಪ್ ಇರೋದ್ರಿಂದ ಎಲ್ಲ ಒಂದು ವಿಭಾಗದಲ್ಲಿ ಉತ್ತಮವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗುತ್ತಾ ಇದೆ ಅನ್ನೋದು ಇದು ಒಂದು ರಾಜಶೇಖರ್ ಒಬ್ಬರು ಉದಾಹರಣೆ. ಹೌದು, ಕಳೆದ 3-4 ದಿನಗಳ ಹಿಂದೆ ಅಸಹಾಯಕರಾಗಿ ಅಳುತ್ತಲೇ ಬಂದು ಅಡ್ಮಿಟ್ ಆಗಿದ್ದ ಪೇಷಂಟ್ ರಾಜಶೇಖರ್ಗೆ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸಲಾಗಿದೆ. ಈಗ ರಾಜಶೇಖರ್ ಮುಖದಲ್ಲಿ ಮಂದಹಾಸ ಮೂಡುವಂತಾಗಿದೆ. ಈ ಬಗ್ಗೆ ಸದ್ಯ ಗುಣಮುಖರಾಗಿರುವ ಸ್ವತಃ ರಾಜಶೇಖರ್ ಅವರನ್ನೇ ಮಾತನಾಡಿಸಿದಾಗ ಸಕಾಲಕ್ಕೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ನೀಡುವ ಮೂಲಕ ತಮಗೆ ಸಹಾಯ ಮಾಡಿದ ಕೆಸಿ ಜನರಲ್ ಆಸ್ಪತ್ರೆಯ ಡಾಕ್ಟರ್ಸ್ ಸೇರಿದಂತೆ ಇಲ್ಲಿನ ಎಲ್ಲಾ ಸಿಬ್ಬಂದಿಗೆ ಧನ್ಯವಾದ ತಿಳಿಸುವೆ ಅಂತ ಕೈ ಮುಗಿದು ಹೇಳ್ತಾರೆ. ಬಂದಿತ್ತು ಸರ್, ಹೋಟೆಲಲ್ಲಿ ಬಂದಿತ್ತು, ಹಾಸ್ಪಿಟ್ಲಿಗೆ ಬಂದು ಬಂದು ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ರು, ಆಪ್ರೇಷನ್ ಮಾಡಿದ್ರು, ಬಂದ್ಬಿಟ್ಟು ಆರಾಮಾಗಿ ಇವಾಗ 3 ದಿನ ಆಯಿತು ಆರಾಮಾಗಿದ್ದೆ. ಮೊದಲು ASIಗೆ ಹೋಗಿದ್ದೆ, ASI ಕಾರ್ಡ್ ಇತ್ತು, ಫಿಟ್ನೆಸ್ ಇಲ್ಲ ಫಿಟ್ನೆಸ್ ಇಲ್ಲ ಅಂದರು. ಸರಿ, ನನಗೆ ಇಷ್ಟ ಆಗಲಿಲ್ಲ, ಬಿಟ್ಬಿಟ್ಟೆ. ಆಮೇಲೆ ಇಲ್ಲಿ ತುಂಬ ಜನ ಹೇಳಿದ್ರು ಚೆನ್ನಾಗಿ ನೋಡ್ತಾರೆ ಅಂತ, ಇಲ್ಲಿಗೆ ಬಂದೆ. ಇಲ್ಲಿ ಅಂದರೆ ಕೆಸಿ ಜನರಲ್ ಹಾಸ್ಪಿಟ್ಲು ಬಂದು ಮಲ್ಲೇಶ್ವರದಲ್ಲಿ ಇಲ್ಲಿ ಚೆನ್ನಾಗಿ ನೋಡಿದ್ರು. ನಾನು ಕವಿತಾ ಮೇಡಮ್, ಅವರೇ ಮೈನು, ಅವರು ಇದು ಮಾಡಿ ಆಪ್ರೇಷನ್ ಅವರೇ ಮಾಡಿದ್ದು, ಮಾಡಿ ವಾರ್ಡಿಗೆ ತಂದು ಹಾಕಿದ್ರು. ಇಲ್ಲೂ ಸಿಸ್ಟರ್ಗಳೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು.
ಇನ್ನು ತನ್ನ ಪತಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಕ್ಕು ಬೇಗನೆ ಗುಣಮುಖರಾಗುವಂತಾಯಿತು ಅಂತ ಸಂತಸ ಹಂಚಿಕೊಳ್ತಾರೆ ರಾಜಶೇಖರ್ ಅವರ ಧರ್ಮ ಪತ್ನಿ ಶಾಂತಾ ಅವರು. ಯಾರನೇ ಬಂದಿತ್ತು ಅವ್ರಿಗೆ ಅಣ್ಣ ಹೇಳಿ ಅಣ್ಣ ಎಲ್ಲ ಹೇಳಿ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ನಮ್ಗೆ ಮಾಡಿಸ್ತಾ ಇದ್ದಾರೆ. ಅವ್ರ ಮನೆಗೆ ನಾವು ಕೆಲಸ ಮಾಡ್ತೀವಿ 7 ವರ್ಷದಿಂದ. ಅವ್ರು ಹೇಳಿ ನಮಗೆ ನಮ್ಮ ಉಪಯೋಗ ಇದು ಮಾಡೋರು ಸಹಾಯ ಮಾಡೋರು ಅವರು. ಇವಾಗ ಫೋನ್ ಮಾಡಿದರು ಎಲ್ಲ ಹೆಂಗೆ ಐತೆ ಅಂದ್ಬಿಟ್ಟು ಎಲ್ಲ ಕೇಳಿ ಎಲ್ಲ ನಮ್ಮ ಯಜಮಾನ್ರಿಗೆ ಕೇಳಿದ್ರು ಎಲ್ಲ ಒಳ್ಳೇದಾಗಿ ನಡೀತಾ ಐತೆ ಅಂದರು. ಇದಕ್ಕೆ ಎಲ್ಲ ಮಾತಾಡಿದ್ರು ಎಲ್ಲ. ಸ್ವಲ್ಪ ಒಂದು ಎರಡು ತಿಂಗಳಿಂದ ತುಂಬ ಊಟ ಸೇರ್ತಾ ಇದ್ದಿಲ್ಲ ಅವ್ರಿಗೆ, ತುಂಬ ಊಟ ಸೇರ್ತಾ ಇದ್ದಿಲ್ಲ, ಊಟನೇ ತಿಂತಾ ಇದ್ದಿಲ್ಲ. ಅವ್ರ ಮಿಸ್ಸಸ್ಗೂ ಹೇಳ್ತಾ ಇದ್ದೆ ಈ ಥರ ಸೇರ್ತಾ ಇಲ್ಲ ರೀ ಅಂದ್ಬಿಟ್ಟು. ಅದಕ್ಕೆ ಅವ್ರು ಹೇಳಿದ್ರು ನಮ್ಮ ಅಣ್ಣ ಹತ್ರ ಹೇಳು, ಅಣ್ಣನಿಗೆಲ್ಲ ಗೊತ್ತಾಗ್ತದೆ ಡಾಕ್ಟ್ರ್ ಅವರು ಅಂದ್ಬಿಟ್ಟು ಹೇಳಿದ್ರು. ಅಣ್ಣ ಹತ್ರ ಹೇಳಿದ್ದಕ್ಕೆ ಅಣ್ಣ ಎಲ್ಲ ನಮ್ಗೆ ಮಾಡಿಕೊಟ್ರು. ಅದು ಎಲ್ಲೋ ಯಾರೋ ಹೇಳಿದ್ರು ಈ ಥರ ಹರ್ನಿ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ನಾವು ಎಸಿ ಎಲ್ಲ ಹೋಗಿ ಸುತ್ತಿಬಿಟ್ಬಿಟ್ಟು ಎಲ್ಲ ಬಂದಿದ್ದು. ಅಲ್ಲಿ ಹೋಗಿ ಸುತ್ತಿಯಪ್ಪ ನಮ್ಮ ಕೈಲಿ ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ರು. ಸರಿ ನಾನು ಯಪ್ಪನ ಊಟ ಸರಿಗೆ ತಿಂತಾ ಇದ್ದಿಲ್ಲ, ಏನು ಊಟನೇ ಸೇರ್ತಾ ಇದ್ದಿಲ್ಲ, ಊಟ ನೋಡಿದ್ರೆ ವಾಂತಿ ಬರ್ತಾ ಮಾಡ್ತಾಯಿದ್ರು. ಅದಕ್ಕೆ ಅಣ್ಣ ಹತ್ರ ಹೇಳಿ ಅಣ್ಣ ಈ ಥರ ಮಾಡಿಕೊಟ್ರು. ನಾವು ಫಸ್ಟ್ ಮಾಡ್ತಾಯಿದ್ರು, ಇವಾಗ ಬಿಟ್ಟು 2 ತಿಂಗಳ ಮೇಲೆ ಆಗಿತ್ತು. ಅದೆಲ್ಲ ಬಿಟ್ಬಿಟ್ರು, ಅದೆಲ್ಲ ಬಿಟ್ಬಿಟ್ರು. ಇವಾಗ ಆರಾಮಾಗೈತೆ, ಎಲ್ಲ ಒಳ್ಳೆಯಿಂದ ನಡೀತಾ ಐತೆ. ಅದೇ ನಾನೇ ಹೇಳಿ ಫೋನ್ ಮಾಡಿ ಅಣ್ಣನಿಗೆ ಅಂದರೆ, ಅವ್ರು ನಿನ್ನೆಲ್ಲ ಸುಸ್ತಾಗಿದ್ರು, ಇವಾಗ ಸ್ವಲ್ಪ ಎದ್ರು ಜ್ಯೂಸ್ ಆವಾಗ ಹೇಳ್ದೆ ಅಣ್ಣಗೆ ಫೋನ್ ಮಾಡು ಹೇಳು ಮುಂದೆ ಹೇಳಿ ಮಾತಾಡಿದ್ರಂತೆ, ಎಲ್ಲ ಆರಾಮಾಗೈತಾ ಅಂತ ಹೇಳಿದ್ರಂತೆ. ಪರವಾಗಿಲ್ಲ. ಸರ್ಕಾರಿ ಆಸ್ಪತ್ರೆಗಳಂದ್ರೆ 108 ದೂರು ಹೇಳುತ್ತಾ ಮೂಗು ಮುರಿಯುವವರೇ ಹೆಚ್ಚು. ಹಾಗಂತ ನಮ್ಮ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳನ್ನ ಕೀಳಾಗಿ ಕಾಣೋದು ತರವಲ್ಲ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಉತ್ತಮ ಸ್ಪಂದನೆಯೊಂದಿಗೆ ಉತ್ತಮ ಚಿಕಿತ್ಸೆಯೂ ದೊರೆಯುತ್ತದೆ ಅನ್ನೋದಕ್ಕೆ ಸೆಕ್ಯೂರಿಟಿ ಗಾರ್ಡ್ ರಾಜಶೇಖರ್ ಪ್ರಕರಣವೇ ಸಾಕ್ಷಿಯಾಗಿದೆ. ಜೊತೆಗೆ ಕೆಸಿ ಜನರಲ್ ಆಸ್ಪತ್ರೆಯು ಇದರಿಂದಾಗಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಚನ್ನವೀರ ಸಗರನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.